ಬಡವ್ರಿಗಾಗಿ ಇಂದಿರಾ ಗಾಂಧಿ. ಇಂದು ಇವತ್ತಿನ ದಿವಸ ಇಂದಿರಾ ಗಾಂಧಿ ಮಾಡೋದು ನೋಡ್ಕೊಂಡೇ ಮೋದಿ ಅವರು ಎಲ್ಲ ಮಾಡ್ಕೊಂಡು ಬರ್ತಾವ್ರೆ ಬಿಡಿ. ಮೋದಿ ಹೆಸರು ಹೇಳ್ಬಿಟ್ಟು ಇವ್ರು ಗಂಟು ಮಾಡ್ಕೊಂಡು ಇವ್ರು ಆಸ್ತಿ ಮಾಡ್ಕೊಳ್ಳೋದಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಸುಮ್ಮನೆ ಅಭಿವೃದ್ಧಿ ಅಭಿವೃದ್ಧಿ ಹೋಗೇ ಇಲ್ವಾ ಯಾರು ಬಸ್ಸಲ್ಲಿ ಅದರಲ್ಲಿ ಇದರಲ್ಲಿ ಯಾರು ಹೋಗಿಲ್ವಾ? ಓಡಾಡೋರೆಲ್ಲ ಬಿ ಜೆ ಪಿಯವರೇ ಓಡಾಡೋದು. ಮೋದಿ ಹೆಸರು ಹೇಳ್ಬಿಟ್ಟು ಇವ್ರು ಗಂಟು ಮಾಡ್ಕೊಂಡು ಇವ್ರು ಆಸ್ತಿ ಮಾಡ್ಕೊಳ್ಳೋದಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಸುಮ್ಮನೆ ಅಭಿವೃದ್ಧಿ ಅಭಿವೃದ್ಧಿ. ಯಾರು ನೋಡದೇ ಇದ್ದವ್ರು ದೇವಸ್ಥಾನ ನೋಡವ್ರೆ ಬಿಡಿ, ಎಂಜಾಯ್ ಐತೆ ಬಿಡಿ, ಎಂಜಾಯ್ ಮಾಡ್ಕೊಳ್ಳಿ ಬಿಡಿ. ಈ ಗಂಡಸ್ರುಗಳಿಗೆ ಯಾಕೆ ಅಷ್ಟೊಂದು ಯಾಕೆ ಅವ್ರಿಗೆ ಹೊಟ್ಟೋಗಿತ್ತು ಅಲ್ವಾ? ಅವರು ಅವ್ರದ್ದು ಒಂದು ಸ್ವಲ್ಪ ಖರ್ಚು ಕಡಿಮೆ ಆಯ್ತಲ್ವಾ? ಇಲ್ಲದೆ ಹೋಗಿದ್ರು ಅವರು ಬೆಲೆ ಜಾಸ್ತಿ ಮಾಡೋದು ಮಾಡ್ತಾನೆ ಇದ್ರಪ್ಪ. ಹೆಂಗಿದ್ರು ಮಾಡೋದು ಮಾಡೇ ಆಯ್ತಾನೆ ಇರ್ತದೆ. ಆಗ ನೀವೇನಾದರೂ ಅಂದ್ಕೊಳ್ಳಿ, ಬಡವ್ರು ಬಡವ್ರು ನೋಡಿ, ಮಿಡ್ಲ್ ಕ್ಲಾಸ್ ಅವ್ರು ಬೇಡ, ಶ್ರೀಮಂತರಿಗೆ ಬೇಡ, ಬಡವ್ರಿಗೆ ಪಕ್ಷ ಕಾಂಗ್ರೆಸ್ ಪಕ್ಷ, ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ. ಅವ್ರನ್ನ ಹಿಂದೆ ರೈತರಿಗೆಲ್ಲ ಇಂದಿರಾ ಗಾಂಧಿ ಅವರು ಉಳವ್ರಿಗೆ ಭೂಮಿ ಮಾಡಿಕೊಟ್ಟವ್ರೆ, ಎಷ್ಟೊಂದು ಹೆಲ್ಪ್ ಮಾಡವ್ರೆ ಬಡವ್ರಿಗಾಗಿ ಇಂದಿರಾ ಗಾಂಧಿ. ಇಂದು ಇವತ್ತಿನ ದಿವಸ ಇಂದಿರಾ ಗಾಂಧಿ ಮಾಡೋದು ನೋಡ್ಕೊಂಡೇ ಮೋದಿ ಅವರು ಎಲ್ಲ ಮಾಡ್ಕೊಂಡು ಬರ್ತಾವ್ರೆ ಬಿಡಿ. ನಾನು ನೋಡಿ ಓ ವಿಜಯಮ್ಮ ಹಂಗೋಯ್ತವ್ರೆ ಹಿಂಗೋಯ್ತಾರೆ, ನಾವು ಯಾಕೆ ಹೋಗ್ಬಾರ್ದು ಅನ್ನೋ ಬೇರೆಯವ್ರಿಗೆ ಆಸೆ. ಈಗ ಚಿನ್ನ ನಾವೇನಾದ್ರು ಚಿನ್ನ ಹಾಕೊಳ್ಳೋಕ್ಕಾಯ್ತದ? ಚಿನ್ನ ಅನ್ನೋದೇ ಇಲ್ಲ. ನಾನು ಆಸೆ ಇಟ್ಕೊಂಡಿದ್ದೆ, ಅಯ್ಯೋ ಮೋದಿ ಅವ್ರು ಬಂದರು ಚಿನ್ನ ಚಿನ್ನ ಎಲ್ಲ ಬೆಲೆ ಕಡಿಮೆ ಆಗೋಯ್ತದೆ. ಅದು ಏನು ಬೆಲೆ ಕಡಿಮೆ ಆಯಿತು? ಬರೀ ಈ ಬೆಲೆನೇ ಹೇಳ್ತಿರಲ್ಲ, ಚಿನ್ನದ ಬೆಲೆ ಯಾಕೆ ಜಾಸ್ತಿ ಮಾಡಿದ್ರಿ? ಹಾಂ, ಚಿನ್ನದ ಬೆಲೆ ನೋಟ್ ಬ್ಯಾನ್ ಆಯಿತು. ಏನು ನೋಟೇ ನೋಡ್ದೇ ಇದ್ದಾವೆ. ಆಗಿನ ಕಾಲದಲ್ಲಿ ದುಡ್ಡು ಅಂದರೆ ಮಕ್ಕಳಿಗೆ ದುಡ್ಡು ಕೊಟ್ಟರೆ ಸಾಕು, ಜ್ವರ ಆಗಿರ ಎಲ್ಲ ಹೊರಟೋಯ್ತು. ಈಗ ದುಡ್ಡೇ ನೋಡದೇ ಇದ್ದಂಗೆ ಆಗೋಯ್ತು, ದುಡ್ಡೇ ಇಲ್ಲ ಏನಕ್ಕೂ. ಎಷ್ಟು ಇದು ಗೊತ್ತಾ, ಕಳೆನೇ ಹೊರಟೋಯ್ತು ಬೀದಿಲಿ. ಮೋದಿಯವ್ರು ಬಂದವರೇ ಮಾಡೋರೇ ದೇಶ ದೇಶ ಅಂತಿರ್ತವೆ. ಈಗ ನಾನು ದೇಶ ದೇಶ ನನ್ನ ಹೊಟ್ಟೆ ತುಂಬ್ತಾ ಇತ್ತ ಇಲ್ಲಿ. ಫಸ್ಟ್ ನಾನು ನೋಡ್ಬೇಕು ರೀ, ಇಲ್ಲಿ ನನ್ನ ಹೊಟ್ಟೆ ತುಂಬೋದು ನಾನು ನೋಡಬೇಕು. ಈಗ ದೇಶ 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 ಎಲ್ಲಿ ದೇಶ? ಬಡವ್ರಿಗೆ ಮಾಡಬೇಕು. ಒಂದು ಮನೆ ಮಠ ಏನಾದರೂ ಆಗಿದೆಯಾ? 10 ವರ್ಷದಲ್ಲಿ ಯಾರಾದರೂ ಮನೆಗಳೆಲ್ಲ ಕಟ್ಕೊಟ್ಟಿದ್ದಾರಾ? ಮನೆಯೆಲ್ಲ ಇದೆಯಾ? ಯಾರಿಗೂ ಯಾರಿಗೆ ಏನೂ ಆಗಿಲ್ಲ. ಅನ್ನೋದಾಗ ನೋಡಿ, 10 ಜನ ಉಣ್ಣ ತಕ್ಕ 5 ಜನನಾದ್ರೂ ತಿನ್ನಲಿ ಬಿಡಿ. ನಾನು ತಿನ್ನಬಾರ್ದು ನೀನು ತಿನ್ನಬಾರ್ದು ಅಂತ ನನ್ನ ಲೆಕ್ಕ. ನೀವಾದ್ರು ನೀವಾದ ಸಂತೋಷವಾಗಿರ್ರಿ. ನಾವು ಹೋಗಲಿಲ್ಲ, ನಮಗೆ ಸಿಕ್ಕಲಿಲ್ಲ, ನಮಗೆ ಸಿಕ್ಕಲಿಲ್ಲ. ಹೋಗೋರೆಲ್ಲ ಬಿ ಜೆ ಪಿಯವ್ರು ಯಾರು ಹೋಗೇ ಇಲ್ವಾ? ಹಂಗಾರೆ ಹೋಗೇ ಇಲ್ವಾ? ಯಾರು ಬಸ್ಸಲ್ಲಿ ಅದರಲ್ಲಿ ಇದರಲ್ಲಿ ಯಾರು ಹೋಗಿಲ್ವಾ? ಎಲ್ಲರಿಗೂ ಸಿಕ್ಕಿರ್ತದೆ. ಏನೋ ತೊಂದರೆ ಆಗಿರ್ತದೆ ರೀ, ದುಡ್ಡು ಕಾಸು ಬಂದಿಲ್ಲ ಬಂದಿಲ್ಲ ಅಂತಾರೆ. ಅಲ್ಲಿ ಏನು ತೊಂದರೆ ಆಗಿದೆ ಅನ್ನೋದು ನೋಡಬೇಕು. ಅಯ್ಯೋ ನನಗೆ ಬರಲಿಲ್ವಲ್ಲ ಅಂತ ಅನ್ಕೊಳ್ಳೋದಲ್ಲ. ಟೀಮಿಂದ ಯಾರು ಏನೂ ತಪ್ಪೋಗಲ್ಲ. ನನಗೆ ಬುದ್ಧಿ ಇಲ್ವಾ? ಈಗ ನೀವು ಕರೆದ್ರೆ ಈಗ ಯಾರು ಕರೆದ್ರೆ ನಾವು ಊಟೋಯ್ತೀನಿ ಮಾಡ್ತೀವಿ ಅಂತ ಅಂದ್ಬಿಡ್ತೀವ? ಯಾವ ದಾರಿನೂ ತಪ್ಪಲ್ಲ, ಯಾವುದೂ ತಪ್ಪಕ್ಕೆ ಹೋಗಲ್ಲ. ಹೆಣ್ಮಕ್ಳಿಗೆ ಸಾಕಷ್ಟು ಎಲ್ಲ ಬುದ್ಧಿ ಇದೆ, ಬುದ್ಧಿ ಅನ್ನೋದು ಹೆಣ್ಮಕ್ಳಿಗೆ ಇದೆ. ಈಗ ಎಷ್ಟು ದೇವಸ್ಥಾನಗಳಿಗೆ ದೇವರೆಲ್ಲ ನೋಡಿದ್ದಾರೆ, ಎಷ್ಟು ದೇವಸ್ಥಾನಗಳಿಗೆಲ್ಲ ಅಲ್ಲಿಗೂ ಆದಾಯ ಬರಲಿಲ್ವಾ? ಅವ್ರಿಗೂ ನೋಡದಿದ್ದವರೆಲ್ಲ ನೋಡಿದ್ರಲ್ವಮ್ಮ ದೇವಸ್ಥಾನಗಳಿಗೆ ಎಷ್ಟು ಜನಕ್ಕೆ ಅನುಕೂಲ ಆಯಿತು. ಈಗ ಬಡವ್ರಿಗೆ ಕೆಲಸಕ್ಕೆ ಹೋಗೋರಿಗೆ ಈ ಶಾಪಲ್ಲಿ ಇಳಿತಾರೆ, ಆ ಶಾಪಲ್ಲೂ ಒಂದು 4 ದಿವಸ ನಾನು ಎಂಜಾಯ್ ಮಾಡಲಿ ಬಿಡಿ. ಅವರುವೇ ನೀವು ಕಾರಲ್ಲೇ ತಿರುಗ್ತೀರಿ, ಮಜಾ ಮಾಡ್ತಿರ್ತೀರಿ, ಏರೋಪ್ಲೇನಲ್ಲಿ ಓಡಾಡ್ತೀರಿ ಬಿಡಿ. ಅವರಾದರೂ ಒಂದು ಸ್ವಲ್ಪ ದಿವಸನಾದ್ರೂ ಮಜವಾಗಿ ಚೆನ್ನಾಗಿರಲಿ. ಆ ಕಡೆಗೆ ನಾವೇ ಆಗಬೇಕು, ನಾವೇ ಇರಬೇಕು ಅನ್ನೋದೇನು ರೀ ಐತೆ? ಬೇರೆಯವರು ಚೆನ್ನಾಗಿರಬೇಕು, ಬೇರೆಯವ್ರಿಗೂ ಆಗಬೇಕು. ನಮ್ಮ ದೃಷ್ಟಿಯಲ್ಲಿ ನಾವೇ ನೋಡೋದು ಬೇಡ. ಇವಾಗ ನಾನು ಕೇಳೋದು ಒಂದೇ ಒಂದು, ಮೋದಿ ಹೆಸರಲ್ಲಿ ಓಟ್ ಕೇಳಿದೆ, ಇವ್ರ ಹೆಸರಲ್ಲಿ ಓಟ್ ಕೇಳ್ಕೊಂಡು ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಕೇಂದ್ರಕ್ಕೆ ಹೋಗ್ಬಿಟ್ಟು ಯಾರು ಮಾತಾಡದೇ ಇದ್ದವು, ನಾನು ಇಷ್ಟು ವರ್ಷದಿಂದ ಯಾರು ಮಾತಾಡೋದು ನಾನು ನೋಡಲಿಲ್ಲಪ್ಪ. ತಪ್ಪಾಗಲಿ ಸರಿಯಾಗಲಿ ಕಣ್ರಿ, ಇದು ತಪ್ಪ ಇದು ಸರಿನಾ? ನಾನು ಕಲಿಯೋದು ಯಾವಾಗ ಹಂಗಾದ್ರೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.